ಇವತ್ತು ಬೆಳಗಾವಿ ಜಿಲ್ಲೆಯ ಕಬ್ಬು ಬೆಳೆಗಾರರ ರೈತ ಮುಖಂಡರನ್ನ ಮೀಟಿಂಗ್ ಕರೆದಿದ್ರು ಡಿಸಿ ಅವರು. ಆ ಡಿಸಿ ಆಫೀಸಿಗೆ ಮೀಟಿಂಗ್ ಬಂದಿವಿ, ಅಲ್ಲೇ ಡಿಸಿ ಅವರು ಕೂಡ ಇಲ್ಲ, ಆಮೇಲೆ ಶುಗರ್ ಕಮಿಷನರು ಕೂಡ ಇಲ್ಲ. ಈ ನಮಗೆ ಬೇಕಾದಂತ ಮೇಲ್ದರ್ಜೆ ಅಧಿಕಾರಿಗಳು ಯಾರು ಕೂಡ ಒಬ್ರು ಇಲ್ಲ. ಒಂದು ಕಾಟಾಚಾರಕ್ಕೆ ಇವತ್ತು ಈ ಮೀಟಿಂಗ್ ಕರೆದೆ. ರೈತರಿಗೆ ಕಣ್ಣು ಒರೆಸುವಂತ ತಂತ್ರ ಮಾಡ್ಬೇಕನ್ನುವಂಥದ್ದು ಜಿಲ್ಲಾಡಳಿತ ಇವತ್ತು ಮಾಡಿತು. ಅದಕ್ಕಾಗಿ ನಾವು ರೈತರ ಮುಖಂಡರು ರೈತರು ಎಲ್ಲರೂ ರೋಚಿಗೆದ್ದು ಇವತ್ತು ಕಮಿಷನರ್ ಬರುವವರೆಗೂ ನಾವು ಈ ಕಮಿಷನರ್ ಆಫೀಸನ್ನ ಶುಗರ್ ಕಮಿಷನರ್ ಆಫೀಸನ್ನ ಬಂದ್ ಮಾಡಿ ಅದಕ್ಕೆ ಕೀಲಿ ಜಡಿಬೇಕಂತೇಳಿ ಎಲ್ಲ ರೈತರು ಕೂಡ ಇಲ್ಲಿ ನಾವು ಬಂದಿದ್ದೀವಿ. ಇವತ್ತು ಇದು ಸಕ್ಕರೆ ಕಾರ್ಖಾನೆಗಳು ಆರಂಭವಾಗೋಕ್ಕಿಂತ ಮುಂಚಿತವಾಗಿ ಎಲ್ಲ ರೈತರನ್ನ ಕರೆದು ಇದೊಂದು ಮೀಟಿಂಗ್ ಮಾಡಿ ಬೆಲೆ ನಿಗದಿ ಮಾಡಿ H&T ಎಷ್ಟು ಕೊಡಬೇಕನ್ನುವಂಥದ್ದು ನಿಗದಿ ಮಾಡಿ, ಆಮೇಲೆ ಕೆಲವೊಂದಿಷ್ಟು ಸಹಕಾರಿ ಸಂಘದ ಕಾರ್ಖಾನೆಗಳು ಏನದಾವಲ್ಲ ಇವತ್ತು ಅವಸಾನದ ಹಂಚಿನೊಳಗದಾವೆ. ಯಾಕಂದ್ರೆ ಅಲ್ಲಿ ನಡೆಯುತ್ತಿರುವಂಥ ಭ್ರಷ್ಟಾಚಾರದ ಏನು ನಡೀತಾ ಇದೆಯಲ್ಲ ಅದನ್ನು ಹೋಗಲಾಡಿಸಬೇಕು. ನಾವು ಕಮಿಷನರ್ಗೆ ಅಲ್ಲಿ ಆದಂಥ ಭ್ರಷ್ಟಾಚಾರವನ್ನು ಹೇಳಬೇಕಂದ್ರೆ ಇವತ್ತು ಕಮಿಷನರ್ ಇಲ್ಲ. ಈಗ MK ಹುಬ್ಳಿ ಶುಗರ್ ಫ್ಯಾಕ್ಟರಿಯಲ್ಲಿ ನಡೆದಂತ 60 ಕೋಟಿ ರೂಪಾಯಿ ಅವ್ಯವಹಾರ ನಡೀತು. ಅದಕ್ಕೆ ಪೂರಕವಾದಂತಹ ದಾಖಲೆಗಳನ್ನು ಕೂಡ ನಾವು DC ಅವರಿಗೆ ಆಮೇಲೆ ಶುಗರ್ ಕಮಿಷನರ್ಗೆ ಕೊಟ್ಟರೂ ಕೂಡ ಇವತ್ತಿನವರೆಗೂ ಅದರದ್ದು ಒಂದು ಚಕಾರ ಶಬ್ದ ಎತ್ತಾಕ ತಯಾರಿಲ್ಲ. 7 ದಿನಗಳ ಕಾಲ ಸತತವಾಗಿ ನಾವು ಕೂಡ ಹೋರಾಟ ಮಾಡಿದ್ವು. ಅವಾಗ ಎಲ್ಲ ವಾಹಿನಿಗಳ ಮುಖಾಂತರನೂ ಪ್ರಸಾರನೂ ಆಯ್ತು. ಆದರೂ ಕೂಡ ಶುಗರ್ ಮಿನಿಸ್ಟರ್ ಆಗಲಿ ಶುಗರ್ ಕಮಿಷನರ್ ಆಗಲಿ ಯಾವುದೂ ಚಕಾರ ಶಬ್ದ ಎತ್ತಾಕ ತಯಾರಿಲ್ಲ. ಮತ್ತು ಇವತ್ತು ಏನಾಗೈತೆ ಅಂದರೆ ಕಬ್ಬು ಬೆಳೆಗಾರರ ಗೋಳನ್ನ ಯಾರೂ ಕೂಡ ಕೇಳದಂತ ಪರಿಸ್ಥಿತಿ ಒಳಗಾಗೈತಿ. ಯಾಕಂದ್ರೆ ಈಗಾಗಲೇ ಏನಾಯ್ತು ಅಂದ್ರೆ ಅನಿರೀಕ್ಷಿತ ಮಳೆ, ಈ ದಿನದೊಳಗೆ ಅನಿರೀಕ್ಷಿತ ಮಳೆಯಿಂದ ಸಿಕ್ಕಾಪಟ್ಟೆ ಮಳೆ ಆಗೋದ್ರಿಂದ ಏನಾಗೈತೆ ಅಂದ್ರೆ ಕಬ್ಬುಗಳು ಗಾಳಿಗೆ ಹೊಳ್ಳೆ ಬಿದ್ದ ಸಂಪೂರ್ಣವಾಗಿ ನಾಶ ಆಗಿ ಹೋಗೈತಿ. ಭತ್ತದ ಬೆಳೆಗಳು ನಾಶ ಆಗಿ ಹೋಗ್ಯಾವ. ಆದರೂ ಕೂಡ ಯಾವುದೋ ಒಬ್ರು ಮಿನಿಸ್ಟರ್ ಇದ್ರ ಬಗ್ಗೆ ಸ್ವಲ್ಪ ಚಕಾರ ಶಬ್ದನೂ ಮಾತಾಡಕ್ ತಯಾರಿಲ್ಲ, ಜಿಲ್ಲಾಡಳಿತನೂ ಮಾತಾಡಕ್ ತಯಾರಿಲ್ಲ. ಹಿಂಗಾಗಿ ಜನ ಎಲ್ಲ ರೈತರು ರೋಚಿಗೆ ಇದ್ದಿದ್ದಾರೆ. ಇವತ್ತು ಇಲ್ಲಿ ಕಮಿಷನರ್ ಬರಬೇಕು, ಮುಂದೆ ಯಾವತ್ತು ಮೀಟಿಂಗ್ ಮಾಡ್ತಾರಲ್ಲ ಅದನ್ನು ಹೇಳಬೇಕು. ಅವ್ರು ಮೀಟಿಂಗ್ ಮಾಡಿ ಇದನ್ನು ಮಾಡುವವರೆಗೂ ಈ ನಮ್ಮ ಬೆಳಗಾವಿ ಜಿಲ್ಲೆಯಲ್ಲಿ ಯಾವುದೇ ಶುಗರ್ ಫ್ಯಾಕ್ಟರಿ ಚಾಲು ಮಾಡೋದಂಗಂತೇಳಿ ನಾವು ರೈತ ಮುಖಂಡರೆಲ್ಲರೂ ನಿರ್ಣಯ ತಗೊಂಡಿದ್ದೀವಿ. ಇರ್ಬೋದು, ಯಾಕಂದ್ರೆ ಏನೈತೆ ಅಂದ್ರೆ ಸಹಕಾರಿ ಸ್ವಾಮ್ಯದ ಕೆಲವೊಂದಿಷ್ಟು ಬೆಳ್ಳೆಣಿಕೆಯಷ್ಟು ಫ್ಯಾಕ್ಟರಿಗಳು ಮಾತ್ರ ಉಳಿದಿದ್ದಾವೆ. ಇವತ್ತು ಈ ಖಾಸಗಿ ಸಹಕಾರಿ ಖಾಸಗಿ ಸಕ್ಕರೆ ಕಾರ್ಖಾನೆಗಳು ಹೆಚ್ಚಾಗತ್ತವೆ.
ಅವೆಲ್ಲ ಯಾರು ಅದಾವಪ್ಪ ಅಂದ್ರೆ ಸಂಪೂರ್ಣವಾಗಿ ಎಲ್ಲ ರಾಜಕಾರಣಿಗಳನ್ನ ಅದಾವ. ರಾಜಕಾರಣಿಗಳು ಯಾರದಾರ ಇವತ್ತ ಅವರು ಎರಡು ಪಕ್ಷದವ್ರು ಇರ್ಬೋದು, ಯಾಕಂದ್ರೆ ಇಲ್ಲಿ ಹೊರಗಷ್ಟೇ ತೋರಿಸ್ತಾರ ಅವ್ರು. ಸಕ್ರಿ ಬಂದಾಗ ಎಲ್ಲರೂ ಕೂಡ ಒಂದೇ ಆಗ್ತಾರ, ಯಾವುದೇ ಸರ್ಕಾರ ಇರಲಿ. ಆ ಸರ್ಕಾರದವ್ರು ಏನ್ ಮಾಡ್ತಾರ, ಅಧಿಕಾರಿಗಳು ಪ್ರಭಾವ ಬೀರುವುದು ಇದು ಹೊಸತಲ್ಲ, ಇದನ್ನ ಮಾಡ್ಕೊಂತ ಬಂದಿದ್ದಾರ ಈ ರೀತಿಯಾಗಿ. ಮತ್ತ ತೂಕದ ಮಾಪಕ ಇವನ್ನ ವೆಬ್ರಿಜ್ಗಳನ್ನ ಮಾಡ್ತೇವೆ ನಾವು, ಶುಗರ್ ಫ್ಯಾಕ್ಟರಿ ಬಾಗಲಾಗ ಅಂತ ಹೇಳಿ ಹೋದ ವರ್ಷನೇ ಹೇಳಿದ್ರು ಇವರು. ಇವತ್ತಿಗೂ ಕೂಡ ಒಬ್ರು ಅದರ ಬಗ್ಗೆ ಮಾತಾಡ್ತಾ ಇಲ್ಲ. ಒಂದಲ್ಲಿ ಒಂದ್ ಜಗೆಯಲ್ಲೂ ಕೂಡ ಸರ್ಕಾರದಿಂದ ಎಪಿಎಂಸಿಗಳು ಇವು ವೆಬ್ರಿಜ್ಗಳು ಒಂದು ಕೂಡ ಆಗಲಿಲ್ಲ. ಬಸನಗೌಡ ಪಾಟೀಲ, ಕರ್ನಾಟಕ ರಾಜ್ಯ ರೈತ ಸಂಘ ಒಕ್ಕೂಟದ ಕಾರ್ಯದರ್ಶಿ.
ಎಲ್ಲರೂ ಗೊತ್ತಾಗಬೇಕು ಅವ್ರು ಯಾವ ಡೇಟಿಗೆ ಮೀಟಿಂಗ್ ಡಿ ಸಿ ಆರ್ ತಗೋತಾರೋ ಕಮಿಷನರ್ ಹೊಣೆಗಾರ ಅವರು ತಗೋಬೇಕು ಸುವರ್ ಮಂತ್ರಿ ಹೊಣೆಗಾರ ಅವರು ತಗೋಬೇಕು ರೈತರ ಹೊಣೆಗಾರ ಅವರು ತಗೋಬೇಕು ಹೌದಲ್ರಿ ಅವರ ಮೀಟಿಂಗ್ ಕೇಳ್ತಿದ್ವಪ್ಪ ಅಂತಂದ್ರೆ ಅದನ್ನ ಮುಂದಿನ ಹಾಗೆ ಚಳವಳಿ ಉಪರೇ ಶಾಂಕೈತೆ ಮಾತಾಡ್ನು ಬರಬರತ್ತಿರಲ್ಲ ಅಲ್ವಾ ಕಮಿಷನರ ಮತ್ತು ತಮ್ಮ ಅಧ್ಯಕ್ಷತೆ ಒಳಗ ಮತ್ತ ಕಾರ್ಖಾನೆ ಎಂ ಡಿಗಳ ನಾವ ನಮ್ಮ ಇದ್ರೊಳಗ ಒಂದ ಸಭೆ ಮಾಡಿ ಬೆಲೆ ನಿಗದಿ ಆಗ್ಬೇಕು, ಕುಂದುಕೊರತೆಗಳ ಬಗ್ಗೆ ಚರ್ಚೆ ಆಗ್ಬೇಕು, ಕಾಟ ಇರ್ಲಿ ರಿಕವರಿ ಇರ್ಲಿ ಆಗ್ಬೇಕು. ನಾವು ಮತ್ತಿಲ್ಲಿ ಕಮಿಷನರ್ ಆಫೀಸ್ ಹೋರಾಟ ಮಾಡಿದ್ರಿ ಸರ್, ತಕ್ಷಣ ಒಂದು ಮೀಟಿಂಗ್ ಫಿಕ್ಸ್ ಆಗ್ಬೇಕಂತೇಳಿ ಸಾಹೇಬ್ರಿಗೆ ಮನವರಿಕೆ ಮಾಡಿ ಕೊಟ್ಟಿರ್ತೀವಿ. ಅವರ ಸರ ಈಗ ಎಲ್ಲಾ ರೈತರೇ ನಾವು ಕಮಿಷನರ್ ಇಲಾಖೆಗೆ ಬಂದು ಸರ್, ಯಾಕಂದ್ರೆ ಇಲ್ಲಿ ಕಮಿಷನರ್ ಇಲಾಖೆ ಇದ್ದ ಇಲ್ಲಿ ಏನು ಕೂಡ ಚಟುವಟಿಕೆ ಇಲ್ರಿ ಈಗ. ಅದಕ್ಕಾಗಿ ನಮಗ ಈಗ ಕಮಿಷನರ್ ತಮ್ಮದ ಒಂದು ಡೇಟ್ ಫಿಕ್ಸ್ ಮಾಡಿ ಕಾರ್ಖಾನೆ ಅವ್ರನ್ನ ನಮ್ಮನ್ನ ಕೂಡ ಕರೀರಿ ಸರ್ ಮೀಟಿಂಗ. ಅದಕ್ಕ ಒಂದು ಕಾರ್ಖಾನೆ ಚಾಲು ಹೆಂಗ್ ಮಾಡುದು ಸರ್? ನಾವೀಗ ಹತ್ತು ಸಂಘದವ್ರು ಬಂದ್ರು, ಇದು 200 ಜನ ಆದ್ರು ಸರ್, ನಾವು ರೈತ ಸಂಘದ ಹತ್ತು ಸಂಘದವ್ರು ಆದ್ರು ಕರ್ತಾರೆ ಸರ್. ಅಂದ್ರೆ ಅಲ್ಲಿವರೆಗೂ ಕಾರ್ಖಾನೆ ಚಾಲು ಮಾಡಿ ಸರ್ ಒಟ್ಟು ನಿಮ್ಮದು ಕಮಿಷನರ್ ಮೀಟಿಂಗ್ ಆದ ನಂತರ ಕಾರ್ಖಾನೆ ಚಾಲು ಆಗ್ಬೇಕು ಸರ್.
ಬೆಲೆ ಒಂದೇ ರಾಜ್ಯದಾಗ ಒಂದೇ ಬೆಲೆ ನಿಗದಿ ಅಂದ್ರೆ ನಮ್ಮ ಜಿಲ್ಲಾದಾಗ ಸರ ಒಟ್ಟ ನಿಮ್ ಜವಾಬ್ದಾರಿ ಮ್ಯಾಲ ಸರ್ ನಾವು ಮೀಟಿಂಗ್ ಕರಿಬೇಕು ನೋಡ್ರಿ ಎಷ್ಟು ತಾರೀಕು 29 ಸರ ನೀವಿಲ್ಲ ಕನ್ನಡ ತುಂಬಿ ಸರ ನೀವಿದ್ರೆ ಸರಿ ಹಾಕೈತಲ್ಲ ಸರ್ 29 ಬರ್ರಿ 29 ಬಂದ್ಬಿಡ್ತು ನೋಡ್ರಿ ಸರ್ ಈಗ ಎಲ್ಲಾರು ಗೊತ್ತಾದ್ರೆ ದೇಶಿ ಅವ್ರ ನಮ್ಮ ನೇತೃತ್ವದಾಗ 29 ತಾರೀಕು ಮೀಟಿಂಗ್ ಇರ್ತೀವಿ 29-30 ಮಾತು ನಮ್ಮ ಡೈರೆಕ್ಟ್ ಮಾಡ್ತಾರ ಅವ್ರು 29 ತಾರೀಕು ಬರೋದ ಅದೇ ನಿಕ್ಕಿನ ನಿಕ್ಕಿನ ಮತ್ತೆ ಪಾಪ ಒಬ್ಬ ತೊಡೆ ಮಂದಿಗೆ ಫೋನ್ ಹಚ್ಚಂಗಿಲ್ಲ ತೊಡೆ ಮಂದಿಗೆ ಹಚ್ಚುತ್ತಾರೋ ಅವ್ರ ಮಂದಿ ಮತ್ತೆ ಈಗ ಹಿಂಗಾಗಿ ಜನಕ್ಕೆ ಬಂದಿಲ್ಲ 29 ತಾರೀಕು ಯಾವುದೇ ಕಾರಣಕ್ಕೂ ನಾವು ಎಲ್ಲರೂ ಕೂಡಿ ಬರೋಣ ಬಂದು ಡಿಸಿ ಆಫೀಸ್ ಮುಂದೆ ನಾವು ಕುಂಡ್ರು ಮೀಟಿಂಗ್ ತಗೋಬೇಕಂತ ಹೇಳೋಣ ಅವಾಗ ನಮಗೆ ಡಿಸಿ ಕಮಿಷನರ ಪ್ರತಿ ವರ್ಷದಂತೆ ನಮ್ಗೆ ಏನವ್ರ ಬೇಡಿಕೆ ಇಡಸ್ತಂತ ಮಾತು ಕೊಟ್ರಪ್ಪ ಹಂಗ ಇಲ್ಲಪ್ಪ ಅಂದ್ರೆ ಅದೋಸ ಮಾತು ಮನ್ನ ದಿವಸ ಅದೋಸ ಬರೋದು ಈ ಆಫೀಸ್ ಕೀಲೇ ಹಾಕೋದು ಆಯ್ತಲ್ರ 29 ಫೈನಲ್ ಜೇಕರ್ ಹಾಕಿ.